ರಾಜ್ಯ ರಾಜಧಾನಿಯಲ್ಲಿ ಇವತ್ತು ಕೂಡ ಪ್ರೊಟೆಸ್ಟ್ ಡೇ. ಬೆಂಗಳೂರಿನಲ್ಲಿ ಶಿಕ್ಷಕರು ಈಗ ಬೀದಿಗಿಳಿದಿದ್ದಾರೆ. ನೂರಾರು ಶಿಕ್ಷಕರಿಂದ ರ್ಯಾಲಿ ಆರಂಭ. ರೈತರ ಸಮರ ನೋಡಿದ್ವಿ, ಸಾರಿಗೆ ನೌಕರರ ಪ್ರೊಟೆಸ್ಟ್ ನೋಡಿದ್ದಾಯ್ತು. ಈಗ ಖಾಸಗಿ ಶಾಲಾ ಶಿಕ್ಷಕರು ಕೂಡ ರಸ್ತೆಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ. ನೂರಾರು ಶಿಕ್ಷಕರಿಂದ ರ್ಯಾಲಿ. ಖಾಸಗಿ ಪ್ರಾಥಮಿಕ ಪ್ರೌಢಶಾಲೆಗಳ ಒಕ್ಕೂಟದಿಂದ ಈ ರ್ಯಾಲಿ. ಖಾಸಗಿ ಶಾಲೆಗಳಿಗೆ ವಿಶೇಷ ಅನುದಾನಕ್ಕೆ ಆಗ್ರಹಿಸಿ ಈ ರ್ಯಾಲಿ. ಶಿಕ್ಷಕರು ಉಳಿದರೆ ಶಿಕ್ಷಣ ಎಂಬ ಘೋಷಣೆಯೊಂದಿಗೆ ತರಕಾರಿ ಮಾರಿ ತಟ್ಟೆ ಬಡಿದು ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದಾರೆ ಶಿಕ್ಷಕರು. ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಈಗ ತರಕಾರಿ ಮಾರಬೇಕಾಗಿದೆ ಅಂತ ಸೂಚಿಸುವಂತಹ ರೀತಿಯಲ್ಲಿ ಪ್ರತಿಭಟಿಸುವುದಕ್ಕೆ ಬೀದಿಗಿಳಿದಿದ್ದಾರೆ ಶಿಕ್ಷಕರು. ಜೊತೆಗೆ ತಟ್ಟೆ ಬಡಿದು ಸರ್ಕಾರವನ್ನ ಎಚ್ಚರಿಸ್ತಾ ಇದ್ದಾರೆ. ರ್ಯಾಲಿ ಮೂಲಕ ಸಾಕ್ತಾ ಇದ್ದಾರೆ ಶಿಕ್ಷಕರು. ನೂರಾರು ಶಿಕ್ಷಕರಿಂದ ರ್ಯಾಲಿ ಆರಂಭ. ಮತ್ತೊಂದು ಪ್ರತಿಭಟನೆಯನ್ನ ಎದುರಿಸ್ತಾ ಇದೆ ರಾಜ್ಯ ರಾಜಧಾನಿ. ತಟ್ಟೆ ಬಡಿದು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಶಿಕ್ಷಕರು. ಬೆಂಗಳೂರಿನಲ್ಲಿ ಬೀದಿಗಿಳಿದಿದ್ದಾರೆ ಶಿಕ್ಷಕರು. ಖಾಸಗಿ ಶಾಲೆಗಳಿಗೆ ವಿಶೇಷ ಅನುದಾನಕ್ಕೆ ಆಗ್ರಹಿಸಿ ಈ ಹೋರಾಟ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ರ್ಯಾಲಿ ಮೂಲಕ ಸಾಕ್ತಾ ಇದ್ದಾರೆ ಶಿಕ್ಷಕರು. ಶಿಕ್ಷಕರು ಉಳಿದರೆ ಶಿಕ್ಷಣ ಎಂಬ ಘೋಷಣೆಯೊಂದಿಗೆ ಈ ಹೋರಾಟ ನಡೀತಾ ಇದೆ. ಕೊರೋನಾ ವೇಳೆ ಶಿಕ್ಷಕರನ್ನ ಕಡೆಗಣಿಸಿದ್ದಾರೆ ಎನ್ನುವುದು ಇವರು ಮಾಡ್ತಾ ಇರುವಂತಹ ಪ್ರಮುಖ ಆರೋಪ. ವಿಶೇಷ ಅನುದಾನವನ್ನ ಕೊಡಬೇಕು ಖಾಸಗಿ ಶಾಲೆಗಳಿಗೆ ಅಂತ ಆಗ್ರಹಿಸ್ತಾ ಇದ್ದಾರೆ. ಮೌರ್ಯ ಸರ್ಕಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ. ಹೀಗಾಗಿ ಬೆಂಗಳೂರಿನಲ್ಲಿ ಮತ್ತೆ ಟ್ರಾಫಿಕ್ ಬಿಸಿ. ಪ್ರತ್ಯೇಕ ವಿಮೆ ಬೇಕು, ವಾರಿಯರ್ಸ್ ಪಟ್ಟ ಬೇಕು ಅನ್ನೋದು ಇವರ ಪ್ರಮುಖ ಬೇಡಿಕೆಗಳಲ್ಲೊಂದು. ಶಿಕ್ಷಕರನ್ನು ಕೂಡ ಕೊರೋನಾ ವಾರಿಯರ್ಸ್ ಅಂತ ಪರಿಗಣಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷ ಅನುದಾನ ಕೊಡಿ ಅಂತ ತಟ್ಟೆ ಬಡಿದು ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದಾರೆ. ಸರ್ಕಾರಿ ಮಾರಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದ ಕಷ್ಟಗಳಿಗೆ ಪರಿಹಾರ ನೀಡಿ ಅಂತ ಮನವಿ ಮಾಡಿಕೊಳ್ತಾ ಇರುವಂತಹ ಶಿಕ್ಷಕರು ರ್ಯಾಲಿ ಮೂಲಕ ಸರ್ಕಾರವನ್ನ ಎಚ್ಚರಿಸ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಬಿಸಿ. ರಸ್ತೆಗಿಳಿದ್ರು ಶಿಕ್ಷಕರು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಬಿಸಿ ಹೆಚ್ಚಾಗಿ. ಶಿಕ್ಷಕರು ಉಳಿದರೆ ಶಿಕ್ಷಣ ಎಂಬ ಘೋಷಣೆಯಡಿಯಲ್ಲಿ ಸರ್ಕಾರವನ್ನು ಎಚ್ಚರಿಸುವುದಕ್ಕೆ ರ್ಯಾಲಿಯಲ್ಲಿ ಸಾಕ್ತಾ ಇದ್ದಾರೆ ಖಾಸಗಿ ಶಾಲಾ ಶಿಕ್ಷಕರು. ಶಿಕ್ಷಕರ ಆಕ್ರೋಶದ ಕಿಚ್ಚಿಗೆ ಈಗ ಬೆಂಗಳೂರಿಗರು ಟ್ರಾಫಿಕ್ ಬಿಸಿಯನ್ನು ಎದುರಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಒಂದು ಕಡೆ ಸರ್ಕಾರದ ವಿರುದ್ಧ ಶಿಕ್ಷಕರ ಕಹಳೆ, ಪರಿಣಾಮವಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಜಾಮ್. ನೂರಾರು ಶಿಕ್ಷಕರಿಂದ ರ್ಯಾಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ಕಣ್ಣೀರಿಟ್ಟಿದ್ದಾರೆ ಶಿಕ್ಷಕರು. ಮೂರ್ನಾಲ್ಕು ತಿಂಗಳಿನಿಂದ ಸಂಬಳ ಇಲ್ಲದೆ ಕಷ್ಟ ಆಗಿದೆ. ತಮ್ಮ ಕಷ್ಟ ನೆನೆದು ಗಳಗಳನೆ ಅತ್ತರು ಶಿಕ್ಷಕಿಯರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮರಾ ಎದುರು ಕಣ್ಣೀರಿಟ್ಟರು ಶಿಕ್ಷಕರು. ಸಂಬಳ ಇಲ್ಲದೆ ಜೀವನ ನಡೆಸೋದು ಹೇಗೆ? ಮೂರ್ನಾಲ್ಕು ತಿಂಗಳಿಂದ ಸಂಬಳ ಇಲ್ಲದೆ ಬಹಳ ಕಷ್ಟ ಆಗಿದೆ, ಸಂಸಾರ ನಡೆಸೋದು ಹೇಗೆ ಅಂತ ಕಣ್ಣೀರಿಟ್ಟಿದ್ದಾರೆ. ತಮ್ಮ ಕಷ್ಟ ನೆನೆದು ಗಳಗಳನೆ ಅತ್ತರು ಶಿಕ್ಷಕಿಯರು. ಅನುದಾನ ಕೊಡಿ, ನಮ್ಮ ಜೀವನ ಉಳಿಸಿ ಅಂತ ಕಣ್ಣೀರಿಟ್ಟ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಗೆ ಒಂದು ವಾರದಿಂದ
ಪ್ರತಿಭಟನೆಗಳ ಬಿಸಿ ತರ್ತಾನೆ ಇದೆ ಒಂದು ಕಡೆ ರೈತರ ಪ್ರತಿಭಟನೆ ಆದ್ರೆ ಇನ್ನೊಂದು ಕಡೆ ಸಾರಿಗೆ ಇಲಾಖೆಯ ಪ್ರತಿಭಟನೆ ಆಯಿತು ಈಗ ಶಿಕ್ಷಕರು ಕೂಡ ರಸ್ತೆಗಿಳಿದು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ರಾಜ್ಯ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವಂತ ಶಿಕ್ಷಕರು ನನ್ನ ಜೊತೆ ಇದ್ದಾರೆ ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ನಿಜವಾಗಲಂದ್ರೆ ಇವತ್ತು ಸರ್ಕಾರಕ್ಕೆ ನಾಚಿಕೆ ಬರಬೇಕು ಯಾಕಂತ ಹೇಳಿದ್ರೆ ಇವತ್ತು ಖಾಸಗಿ ಶಾಲೆಗಳಲ್ಲಿ ಇವತ್ತು ಕೆಲಸ ಮಾಡತಕ್ಕಂತ ಶಿಕ್ಷಕರು ವಿವಿಧ ಪದವಿಗಳನ್ನು ಪಡೆದಿರತಕ್ಕಂತ ಶಿಕ್ಷಕರು ಇವತ್ತು ಅವರಿಗೆ ಗೌರವಧನ ಇಲ್ಲದೆ ಇವತ್ತು ಕಾಯಿಪಲ್ಲೆ ಮಾರತಕ್ಕಂತದ್ದು ಸಣ್ಣ ಟೀ ಹೋಟೆಲ್ ಮಾಡತಕ್ಕಂತದ್ದು ಪಾನ್ ಶಾಪ್ ಮಾಡತದ್ದು ಕಿರಾಣಿ ಅಂಗಡಿಗಳಲ್ಲಿ ಕೆಲಸಕ್ಕೆ ಹೋಗತಕ್ಕಂತದ್ದು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಹೊಲಗಳಿಗೆ ಕಳೆ ತಳಕ್ಕೆ ಕೂಲಿ ಮಾಡಲಿಕ್ಕೆ ಏನಪ್ಪಂದ್ರೆ ಇವತ್ತು ಹೋಗ್ತಕ್ಕಂತ ಪರಿಸ್ಥಿತಿ ಇವತ್ತು ಉಂಟಾಗಿರ್ತಕ್ಕಂಥದ್ದು ನಾವು ಇವತ್ತು ಸರ್ಕಾರ ಕೆಲವು ಬಾರಿ ಒತ್ತಾಯ ಮಾಡಿದ್ದೇವೆ ತಕ್ಷಣ ಒಂದು ಸಣ್ಣ ಒಂದು ಪ್ಯಾಕೇಜ್ ಘೋಷಣೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಏನಪ್ಪಂದ್ರೆ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ ಯಾಕಂದ್ರೆ ಕಳೆದ 9 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಆದರೆ ಸರ್ಕಾರ ಯಾವ ರೀತಿಯಲ್ಲೂ ಸ್ಪಂದಿಸ್ತಾ ಇಲ್ಲ ಇವನ್ನ ಶಿಕ್ಷಕರ ದಿನಾಚರಣೆ ಕೂಡ ನಾವು ಕರಾಳ ಶಿಕ್ಷಕರನ್ನಾಗಿ ಮಾಡಿದ್ವಿ ಆದ್ರೆ ಟೀಚರ್ಸ್ ಕೂಡ ಬೇರೆ ಬೇರೆ ಕೆಲಸ ಮಾಡಿಬಿಟ್ಟರು ಅವರು ಟೀಚರ್ಸ್ ಪರಿಸ್ಥಿತಿ ಹೇಗಂದ್ರೆ ತುಂಬಾ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅದರ ಧನ ಸಹಾಯ ಮಾಡಲಿ ಅಥವಾ ಏನಾದರೂ ಒಂದು ಪರಿಹಾರ ಅವರು ಕೊಡಬೇಕೆಂಬುದಾಗಿ ನಾವು ಬೆಳಗಾಂನಿಂದ ಅನೇಕ ಶಿಕ್ಷಕರು ಅನೇಕ ಮುಖ್ಯ ಸಂಸ್ಥರು ಇಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತಾ ನಮ್ಗೆ ನೋಡಿ ಕರೋನಾ ಅಂತ ನಾವೆಲ್ಲ ಸುಮ್ಮನೆ ಇದ್ವಿ 3 ತಿಂಗಳಿಂದ ಎಲ್ಲಾ ಕಡೆನೂ ಓಪನ್ ಆಯ್ತು ಶಿಕ್ಷಣ ಸಂಸ್ಥೆ ಮಾತ್ರ ಓಪನ್ ಆಗಿಲ್ಲ ನೀವು ಆನ್ಲೈನ್ ಕ್ಲಾಸ್ ಮಾಡ್ತಾರಲ್ಲ 5:30 ಮಕ್ಕಳು ಫೋನ್ ಮಾಡ್ತಾರೆ ರಾತ್ರಿ 12 ಆದ್ರೂ ಡೌಟ್ ಕೇಳ್ತಾ ಇರ್ತಾರೆ ಫ್ಯಾಮಿಲಿ ಲೈಫ್ ಅನ್ನೋದು ಇಲ್ವೇ ಇಲ್ಲ ಹೋಗ್ಲಿ ಆಯ್ತು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಅಟ್ಲೀಸ್ಟ್ ನಮಗೆ ಕೊಡಕ್ಕಾಗ್ತಾ ಇಲ್ವಲ್ಲ ಶುಲ್ಕಗಳು ಕೊಡ್ತಾ ಇಲ್ವಲ್ಲ ಮಕ್ಕಳೆಲ್ಲ ಒಂದೇ ತಾನೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಒಂದೇ ಪ್ರೈವೇಟ್ ಸ್ಕೂಲ್ ಮಕ್ಕಳು ಒಂದೇನೇ ಅವ್ರೇನ್ ಮಾಡ್ಬೇಕಾಗಿತ್ತು ಹೌದು ಆನ್ಲೈನ್ ಕ್ಲಾಸ್ ಮಾಡಿ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕೊಡಲಿ ನಾವು ನಿಮಗೆ ಗೌರವಧನ ಕೊಡ್ತೀನಿ ಅಂತಂದ್ರು ಅವ್ರಿಗೆ ಶಿಕ್ಷಕರನ್ನು ಲೆಕ್ಕನೇ ಇಲ್ಲ ದೇಶ ಈ ಥರ ಏನಾದ್ರೂ ಶಿಕ್ಷಕರನ್ನ ಅವರು ಮೋಸ ಮಾಡಿದ್ರೆ ಅಥವಾ ಶಿಕ್ಷಕರನ್ನ ಅವ್ರನ್ನ ವಂಚಿತ ಮಾಡಿದ್ರೆ ನಮ್ಮ ಶಾಪ ಇರುತ್ತೆ ದೇಶ ಕಷ್ಟ ಆಗುತ್ತೆ ಸಂಕಷ್ಟದಲ್ಲಿದ್ದಾರೆ ಮೇಡಮ್ ಸಾಕಷ್ಟು ಜನ ಬೇರೆ ಬೇರೆ ಕೆಲಸ ನೋಡೋದು ಅಲ್ಲೆಲ್ಲ ತರಕಾರಿ ಮಾರ್ತಾ ಇದ್ದಾರೆ ತರಕಾರಿ ಇವತ್ತಿನ ದಿವಸ ಟೀಚರ್ಸ್ ಯಾರ ಹೇಳಿದ್ರೆ ಬಜ್ಜಿ ಬೋಂಡ ಎಲ್ಲ ಮಾರ್ತಾರೆ ಅದಕ್ಕೆ 100% ಸತ್ಯ ಎಲ್ಲಾ ಟೀಚರ್ಸು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದು ಆ ದೇವ್ರಿಗೆ ಗೊತ್ತು ಆದ್ರೆ ತಂದು ಕೂತ್ಕೊಂಡು ಬರೀ ಫೈಟಿಂಗ್ ಅದು ಇದು ಮಾಡ್ತಾ ಕೂತಿರೋದಲ್ಲ ಟೀಚರ್ಸ್ ಕಷ್ಟ ಆ ದೇವ್ರಿಗೆ ಮುಟ್ಟುತ್ತೆ ಇವತ್ತಿನ ದಿವಸ ಏನ್ ಬಜ್ಜಿ ಬೋಂಡ ಹೋಟ್ಲಿಗೆ ಹೋಗಿ ಸಪ್ಲೈ ಮಾಡ್ತಾ ಇದ್ದಾರೆ ಬನ್ನಿ ನಡೆಯುತ್ತೆ ನಾನು ತೋರಿಸ್ತೀನಿ ಅದು ತುಂಬಾ ನೋವು ತೋರಿಸ್ತೀನಿ ಪೇಂಟ್ ಮಾಡ್ತಾ ಇದ್ದಾರೆ ಟೀಚರ್ಗಳು ನಂದು ಒಂದು ಕಷ್ಟ ಇಲ್ಲ ಇಡೀ ಇಷ್ಟು ಜನ ಟೀಚರ್ಗಳು ಬಾಡಿಗೆ ಕಟ್ಟವರು ತಿಂಗಳಾದ್ರೆ ಬಾಡಿಗೆ ಕಟ್ಟಬೇಕು ಇಬ್ರು ಮಕ್ಕಳಿದ್ದಾರೆ ಸಾಕ್ಬೇಕ ತುಂಬಾ ಕಷ್ಟ ಅದೇ ಸಂಘ ನಂಬ್ಕೊಂಡು ನಾವಿದಿ ನಮ್ಗೆ ಯಜಮಾನ್ರಿಲ್ಲ ನಾವು ಒಬ್ಬರೇ ಸಂಪಾದನೆ ಮಾಡೋದು ನಾವ್ ಹೆಂಗ್ ಸಂಪಾದನೆ ಮಾಡೋದು ಏನ್ ಮಾಡೋಣ ಹೇಳಿ ನಮ್ಗೆ ಏನಾದ್ರೂ ಒಂದ್ ಸ್ಯಾಲ್ರಿ ಕೊಡ್ಬೇಕಲ್ವಾ ಏನು ಸ್ಯಾಲ್ರಿ ಇಲ್ಲ ಇಬ್ರು ಮಕ್ಕಳನ್ನ ಸಾಕ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ನಮ್ಗೆ ಏನಾದ್ರು ಸರ್ಕಾರ ಮಾಡ್ಲೇಬೇಕು ನಮ್ಗೆ ಸರ್ ಹೆಂಗೆ ಇರ್ತದೆ ನಿಮ್ಗೆ ಗೊತ್ತಿದೆ ಕನ್ನಡದಲ್ಲಿ ಒಂದೇ ಒಂದು ಸಂಬಳ ಬರುವಂತ ಇದು ಕಿಪ್ಪಿಟ್ರು ಈಗ ಸಂಬಳ ಇಲ್ದಿದ್ರೆ ಮಕ್ಕಳನ್ನ ಹೆಂಗ್ ಸಾಕೋಣ ಹೇಳೋದಲ್ಲ ಅದಕ್ಕೆ ಕೊಡ್ಬೇಕು ಅವರು ಪರಿಹಾರ ನೀಷ್ಟು ಹೋರಾಟಕ್ಕೆ ನಮ್ಗೆ ಇದಕ್ಕೋ ಫಲ ಸಿಕ್ಕೇಬೇಕು ಮೇಡಮ್ ಇದಕ್ಕೆ ಶುಲ್ಕ ಕೇಳುತ್ತೆ ಯಾಕೆ ಸಾಲಕ್ಕೆ ಶುಲ್ಕ ಕಟ್ಟು ಅಂತ ಹೇಳ್ತಾ ಇಲ್ವಲ್ಲ ಇದೇ ನಮ್ಗೆ ತುಂಬಾ ನಂಬಿಕೊಂಡು 3 ತಿಂಗಳಿಂದ ಮಾಲ್ ಓಪನ್ ಆಗಿದೆ ಹೋಟೆಲ್ ಪಾರ್ಕ್ ಎಲ್ಲ ಓಪನ್ ಆಗಿದೆ ಆದ್ರೆ ಶಾಲೆ ಮಾತ್ರ ಕಟ್ಟಿಲ್ಲ ಯಾಕೆ ಮ್ಯಾಮ್ ನೋಡಿದ್ರಲ್ಲ ಸಾಕಷ್ಟು ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ ನಾವು ಬಾಡಿಗೆ ಮನೇಲಿ ಇದ್ದೀವಿ ನಮಗೆ ಸ್ಯಾಲ್ರಿ ಬರಲಿಲ್ಲ ಅಂದ್ರೆ ನಾನು ಒಬ್ಬಂಟಿ ಮಹಿಳೆ ನನಗೆ ಸ್ಯಾಲ್ರಿ ಕೊಡ್ಲಿಲ್ಲ ಅಂದ್ರೆ ನಾನು ಯಾವ ರೀತಿ ಜೀವನವನ್ನ ಸಾಗಿಸ್ಲಿ ನಾವು ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ ಬೇರೆಯವರೆಲ್ಲ ಕೂಡ ಹೋಟೆಲ್ಗಳಿಗೆ ಹೋಗಿ ಕೆಲಸ ಮಾಡ್ತಿದ್ದಾರೆ ಶಿಕ್ಷಕರಾಗಿ ನಾವು ಪಾಠ ಮಾಡ್ಬೇಕಾಗಿರೋರು ಕೂಲಿ ಕೆಲಸ ಮಾಡ್ತಿದೀವಿ ಅನ್ನುವಂತಹ ಮಾತನ್ನ ಇಲ್ಲಿನ ಮಹಿಳಾ ಶಿಕ್ಷಕಿಯರು ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿದ್ಯಾರ್ಥಿ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.